ಮೇಲೆ ಮಲಗೋದಿದ್ದೇ ಇರುತ್ತೆ ಅಲ್ವಾ, ಬದುಕಿರೋವಾಗ ಏನಾದರೂ ಮಾಡ್ಕೊಂಡು ಹೋಗೋಣ, ಅದಾದಮೇಲೆ ನೋಡೋಣ ಅಷ್ಟೇ. ಇಂಡಸ್ಟ್ರಿಲಿ ಹೇಗಿದ್ದೀರಾ ಸರ್ ಈಗ ಸದ್ಯಕ್ಕೆ? ಇಂಡಸ್ಟ್ರಿ ಸೂಪರ್ ಸರ್, ಸೂಪರಾಗಿ ನಡೀತಿದೆ. ಲೈಕ್ ಇವಾಗ ಮ್ಯಾಕ್ಸ್ ಶೂಟಿಂಗ್ ನೆಕ್ಸ್ಟ್ ಮಂತಿಂದ ಮತ್ತೆ ಸ್ಟಾರ್ಟು, ಜಾನ್ ಥರ್ಡಿಂದ ಸ್ಟಾರ್ಟು. ಲೈಕ್ ಬಿಝಿ ಇದೆ, ಪರವಾಗಿಲ್ಲ. ಕನ್ನಡ ಸಿನಿಮಾ ಇವ್ರಿ ಪ್ರಮೋಷನ್ ಇಟ್ಟಿದ್ದು ಒಂದು ನಡೀತಿದೆ, ನಡೀತಿದೆ ಸರ್. ಇಂಡಸ್ಟ್ರಿ ಇಂಡಸ್ಟ್ರಿ ಬಿಸಿನೆಸ್ ಸರ್, ನಾವು ಬಿಝಿ ಆಗಬೇಕು ಅಂದ್ರೆ ಬಿಝಿ ಅನ್ನೋದಕ್ಕಿಂತ ಇದೆ ಸರ್. ಬ್ಯಾಕ್ ಟು ಬ್ಯಾಕ್ ಇವಾಗ ಕೆಲವೊಂದು ಸಿನಿಮಾಗಳು ಬರ್ತಿದೆ, ಕೆಲವೊಂದೆಲ್ಲ ಇದೆ. ಈ ಪ್ರಮೋಷನ್ ಆಕ್ಟಿವಿಟೀಸ್ ಆಯಿತು, ಇವಾಗ ಮತ್ತೆ ಡಬ್ಬಿಂಗ್ ಇದೆ. ಮೊನ್ನೆ ಒಂದು 3 days KCC ಕ್ರಿಕೆಟ್ ಆಯಿತು, ಅಲ್ಲಿ ಅಲ್ಲಿ ಹೋಗಿದ್ದೆ ಒಂದು 2 days. ಲೈಕ್ ಈ ಥರ ಆ್ಯಕ್ಟಿವ್ ಆಗಿ ಅಂದರೆ ಪ್ರತಿದಿನವೂ ಏನೋ ಒಂದು ಇದ್ದೇ ಇರುತ್ತೆ. ಫ್ರೀ ಇದ್ರೂ ಯಾವುದೋ ಒಂದು ಫಂಕ್ಷನ್ಸ್ ಇರುತ್ತೆ, ಫ್ಯಾಮಿಲಿದು ಫ್ಯಾಮಿಲಿ ಟೈಮ್ ಕೊಡಬೇಕಾಗುತ್ತೆ, ಫ್ಯಾಮಿಲಿದು ಏನೋ ಕೆಲಸಗಳಿರುತ್ತೆ, ಇಲ್ಲ ನನ್ನ ಪರ್ಸನಲ್ ಕೆಲಸಗಳು ಏನೋ ಬೇರೆ ಇರುತ್ತೆ. ಲೈಕ್ ಈ ಥರ ಸರ್ ಮಂಜು ಸರ್, ಈಗ ಏನಕ್ಕೋ ಒಂದು ವೇಟ್ ಮಾಡ್ತಿದ್ದೀರಾ? ಸೊ ಏನು ಏನು ವೇಟ್ ಮಾಡ್ತಿದ್ದೀರಾ ನೀವು? ಈ ಥರ ಒಂದು ಪಾತ್ರ ಆಗಿರ್ಬೋದು, ಇಲ್ಲ ಒಂದು ಸಿನಿಮಾ ಕಾಸ್ಟ್ ಆಗಿರ್ಬೋದು, ಕ್ರೂ ಇಂಥ ಡೈರೆಕ್ಟರ್ ನಾನು ವೆಯ್ಟ್ ಮಾಡ್ತಿದ್ದೀನಿ, ನಾನು ವೆಯ್ಟ್ ಮಾಡ್ತಿದ್ದೆ. ಇನ್ನೂ ಆ ಒಂದು ಹಸಿವು ಇನ್ನೂ ಇದೆಯಾ? ಇಲ್ಲ, ಆ ಥರದ್ದು ಇತ್ತು. ಆ ಥರದ್ದು ಸುದೀಪ್ ಸರ್ ಮ್ಯಾಕ್ಸಲ್ಲಿ ಅವಕಾಶ ಮಾಡಿಕೊಟ್ರು, ಅವಕಾಶ ಮಾಡಿಕೊಟ್ರು. ಸುದೀಪ್ ಸರ್ ಜೊತೆಗೆ ಅಂದರೆ ಅಂಬಿನಿಂಗ್ ವಯಸ್ಸಾಯಿತು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೆ. ಅದು ಬಿಟ್ಟು ಸುದೀಪ್ ಸರ್ ಜೊತೆಗೆ ಫುಲ್ ಪ್ಲೇಜ್ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು ಅಂತಿತ್ತು. ಅದು ಸುದೀಪ್ ಸರೇ ಸಜೆಸ್ಟ್ ಮಾಡಿ ಸುದೀಪ್ ಸರೇ ಅವಕಾಶ ಮಾಡಿಕೊಟ್ಟು ಮ್ಯಾಕ್ಸಲ್ಲಿ ಇವಾಗ ಆಲ್ರೆಡಿ 65 days ಶೂಟಿಂಗ್ ಆಗಿದೆ, ಇನ್ನೂ ಒಂದು 15-20 days ಇದೆ. ಬಟ್ ಅವ್ರ ಜೊತೆ ವರ್ಕ್ ಮಾಡೋದೇ ಒಂಥರ ಇದು, ಅಂದರೆ ಅವರು ಒಂಥರ ಲೈಬ್ರರಿನಾಗೆ ಒಂದು ಸಿನಿಮಾ ಅನ್ನೋ ಒಂದು ಲೈಬ್ರರಿಗೆ ಅವರೇ ಪ್ರಾಂಶುಪಾಲರು, ಅವರೇ ಪ್ರಿನ್ಸಿಪಲ್ ಇದ್ದಂಗೆ. ಆ ಸಿನಿಮಾ ಅನ್ನೋ ಲೈಬ್ರರಿನ ಆರ್ಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬುಕ್ ತೆಗೆದ್ರು ಅವ್ರಿಗೆ ಗೊತ್ತು, DOP ತೆಗೆದ್ರು ಗೊತ್ತು, ಲೈಕ್ ನಿಮ್ಗೆ ಆ್ಯಕ್ಟಿಂಗ್ ತೆಗೆದ್ರು ಗೊತ್ತು, ಕಾಸ್ಟ್ಯೂಮ್ ತೆಗೆದ್ರು ಗೊತ್ತು, ಮೇಕಪ್ ತೆಗೆದ್ರು ಗೊತ್ತು, ಎಲ್ಲವೂ ಗೊತ್ತು ಅವ್ರಿಗೆ ಸಿನಿಮಾ ಅಂದರೆ. ಆ ಸಿನಿಮಾ ಅನ್ನೋ ಲೈಬ್ರರಿ ಅವ್ರ ಜೊತೆಗೆ ನಾನು ವರ್ಕ್ ಮಾಡೋದು ಎಷ್ಟೆಲ್ಲ ಕಲಿಬೋದು ಸರ್ ಅಂದರೆ, ಎಲ್ಲ ಡಿಪಾರ್ಟ್ಮೆಂಟೂ ಗೊತ್ತು ಅವ್ರಿಗೆ. ಅವ್ರ ಜೊತೆಗೆ ಆ್ಯಕ್ಟ್ ಮಾಡಬೇಕಾದ್ರೆ ಆ ಸೂಕ್ಷ್ಮತೆಗಳಿರುತ್ತಲ್ಲ ಅದನ್ನು ನಟನೆ ಮಾಡಬೇಕಾದ್ರೆ ಕೆಲವೊಂದು ಆ ಕ್ಯಾಮ್ರಾಗಳು ನೋಡಿಕೊಂಡು, ಆಮೇಲೆ ಮೇಕಪ್ಪು, ಕಾಸ್ಟ್ಯೂಮು, ಮ್ಯಾನರಿಸಮು, ಪ್ರತಿಯೊಂದೂ ನನಗೊಂಥರ ಅಲ್ಲಿ ಹೋಗಿದ್ದೆ ಒಂಥರ ಇನ್ಸ್ಟಿಟ್ಯೂಟು ಸರ್. ಒಂದು ಸಿನಿಮಾ ಇನ್ಸ್ಟಿಟ್ಯೂಟ್ಗಳಿಗೆ ಹೋಗಿ ಅಂದರೆ ಇವಾಗ ಫಿಲಮ್ ಮೇಕಿಂಗು ಅಥವಾ ಆ್ಯಕ್ಟಿಂಗ್ ಕೋರ್ಸ್ಗೆ ಆ ಥರದ್ದೆಲ್ಲ ಒಂದು 3-4 years ಯಾವುದೋ ಕೋರ್ಸ್ಗೆ ಹೋಗ್ತಾರಲ್ಲ, ನನಗೆ ಇದು ಮ್ಯಾಕ್ಸಲ್ಲೇ ಸಿಕ್ತು ಸರ್. ಅದು ನನಗೆ ನನ್ನ ಅದೃಷ್ಟ, ಸುದೀಪ್ ಸರ್ ಜೊತೆ ವರ್ಕ್ ಮಾಡಿದ್ದು ಅದು ನನಗೆ ಮ್ಯಾಕ್ಸಲ್ಲೇ ಸಿಕ್ತು, ಅದು ನನ್ನ ಅದೃಷ್ಟ ಸರ್. ಯಾ ಆ್ಯಂಡ್ ಸರ್, ಇವಾಗ ನೀವು ಒಂದು ಕೆಲವೊಂದು ಪಾತ್ರಗಳು ಮಾಡ್ತಿರಲ್ಲ, ಅದು ಹೆಂಗೆ ನಮಗೆಲ್ಲ ಟಚ್ ಆಗುತ್ತೆ ಅಂದರೆ, ನಾನು ಮೊನ್ನೆ ಒಂದು ಸನ್ನಿವೇಶ ನೋಡಿದೆ ಮಾಲಲ್ಲಿ, ಓರೈನ್ ಮಾಲಲ್ಲಿ. ಸಿನಿಮಾ ಎಲ್ಲ ಮುಗಿಯುತ್ತೆ, ಅಭಿಷೇಕ್ ಸರ್ ಬಂದ್ಬಿಟ್ಟು ನಿಮ್ಗೆ ನಿಂಗೆ ಗುರಾಯಿಸ್ತಾರೆ, ಇಷ್ಟು ಕೋಪ ಬರ್ತಾ ಇದೆ ಮೇಲೆ ಹೊಡಿಬೇಕು ಅನಿಸಿದೆ ಅಂತ ಹೇಳ್ತಾರೆ. ಇಲ್ಲ, ಅಭಿಷೇಕ್ ಸರ್ ಅದೇ ಕೈವಾ ಸಿನಿಮಾ ನೋಡಿ ನಾನು ಕಲಾವಿದನಾಗಿ ನನಗೆ ಅನ್ಸುತ್ತಲ್ಲೋ ನೀನು ಹೊಡಿಬೇಕು ಅಂತ, ನನಗೆ ಹೊಡಿಬೇಕು ಅನ್ಸುತ್ತಲ್ಲ ಮಂಜಳ ಹೆಂಗೆ ಮಂಜಳ ಅಂತ. ಆದರೆ ಅವ್ರಿಗೂ ಅಷ್ಟೇ, ಚಿಕ್ಕಣ್ಣಂಗೂ ಅಷ್ಟೇ. ಆ ಥರ ಅದೇ ಇಂಟರ್ವ್ಯೂಲ್ ಆದಮೇಲೆ, ಆಮೇಲೆ ಕ್ಲೈಮ್ಯಾಕ್ಸ್ ಎಲ್ಲ ನೋಡಾದ್ಮೇಲೆ ಬೇರೆ ಥರದ್ದು. ಅದೇ ಸರ್, ಉಗ್ರಮಲ್ಲೂ ಅದೇ ಥರ ಪ್ರತಿಕ್ರಿಯೆ ಸಿಕ್ತು ಸುಮಾರಷ್ಟು. ಆಮೇಲೆ ಕೈವಾ, ಆಮೇಲೆ ಸುಮಾರು ಸಿನಿಮಾಗಳಲ್ಲಿ ಅದೇ ಅಲ್ವಾ ಸರ್ ನಮಗೆ ಬಹುಮಾನ, ಅದೇ ಅಲ್ವಾ ಸರ್ ಪ್ರಶಸ್ತಿ. ಅಂದರೆ ಒಂದು ಪಾತ್ರ ನೋಡಿ ಆ ಪಾತ್ರ ಅಷ್ಟೊಂದು ಇಂಪ್ಯಾಕ್ಟ್ ಮಾಡಿದೆ ಅಂದರೆ, ಜನಗಳ ಮೇಲೆ ಮತ್ತು ಒಂದಷ್ಟು ಜನರ ಮೇಲೆ ಇಂಪ್ಯಾಕ್ಟ್ ಆಯಿತು ಅಂತಂದರೆ, ಅದಕ್ಕಿಂತ ದೊಡ್ಡ ಪ್ರಶಸ್ತಿ ನಮಗಿನ್ನೇನಿಲ್ಲ ಸರ್. ಅದೇ ಬಹುಮಾನ, ಅದೇ ಎಲ್ಲ.